ಅಲ್ಲಿಗೆ ಮುಪ್ಪಿಲ್ಲಾದ ಮೇಲೆ ಅಲೆಗಾರನಿಗೂ ಮುಪ್ಪಿಲ್ಲ ಅಂದ್ರೆ ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೀನಿ ಅಂತ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದರು. ಅದಕ್ಕೆ ಸಾಕ್ಷಿಭೂತವೆಂಬಂತೆ ಇಂದು ತಮಿಳು, ತೆಲುಗು, ಹಿಂದಿ ಅಂತಹ ನೆಲೆಗಳಲ್ಲಿ ಶಿವಣ್ಣರವರಿಗೆ ಸಂದ ಗೌರವ ಪ್ರಶಂಸೆಗಳು ಜೀವಂತ ನಿದರ್ಶನಗಳಾಗಿವೆ. ಐ ಅಲಹಾಲ್ ಫಿಲ್ಮ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಹಾಲಿ. ಜಾತಿ, ಧರ್ಮ, ಮೇಲು ಕೀಳು, ಬಡವ ಬಲ್ಲಿದ, ಕಪ್ಪು ಬಿಳುಪು ಇಂತಹ ಅನೇಕ ತಾರತಮ್ಯಗಳು ಸಮಾಜದ ಬಹುತೇಕ ಕ್ಷೇತ್ರಗಳಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅಂಟಿಕೊಂಡು ಬಿಟ್ಟಿವೆ. ಆದರೆ ಕಲೆ ಮಾತ್ರ ಆ ಯಾವ ತಾರತಮ್ಯವನ್ನು ತನ್ನಲ್ಲಿ ಅಂಟಿಸಿಕೊಳ್ಳದೆ ಕೇವಲ ಬಣ್ಣವನ್ನು ಮಾತ್ರ ಅಂಟಿಸಿಕೊಳ್ಳುತ್ತದೆ. ಒಬ್ಬ ನಿಜವಾದ ಕಲಾವಿದ ಯಾವ ಭಾಷಿಕನಾದರೂ ಧರ್ಮೀಯನಾದರೂ ಕೈ ಬೀಸಿ ಕರೆದು ತನ್ನ ಮಡಿಲಲ್ಲಿ ಆಡಿಸಿ ಬೆಳೆಸುವ ಏಕಮಾತ್ರ ರಂಗವೆಂದರೆ ಅದು ಕಲಾರಂಗ ಮಾತ್ರ. ಶಿವಣ್ಣರವರ ಯಾವೊಂದು ಚಿತ್ರಗಳನ್ನು ನೋಡದ ಕೆಲ ತಮಿಳು, ತೆಲುಗು ಪ್ರೇಕ್ಷಕರು ಇವತ್ತು ಜೈಲರ್ನಲ್ಲಿ ಶಿವಣ್ಣನವರ ಎಂಟ್ರಿಗೆ ಬಿರುಗಾಗಿ ಮಂತ್ರಮುಗ್ಧರಾಗಿ ನೋಡುತ್ತಿದ್ದಾರೆ ಅಂದರೆ ಅದು ಶಿವಣ್ಣನಿಗಾಗಿ ಅಲ್ಲ, ಅವರ ಅಭಿನಯಕ್ಕಾಗಿ ಮತ್ತು ಅವರ ಕಣ್ಣಲ್ಲಿರೋ ಇಂಟೆನ್ಸಿಟಿಗಾಗಿ. ಈ ಹಿಂದೆ ಗೋಸ್ಟ್ ರಿವ್ಯೂ ಮಾಡಿದಾಗಲೂ ಇದನ್ನೇ ಹೇಳಿದ್ದೆ, ಶಿವಣ್ಣರವರ ಐಸ್ ಆ್ಯಂಡ್ ಇಂಟೆನ್ಸಿಟಿ ನೋ ಒನ್ ಕ್ಯಾನ್ ಮ್ಯಾಚ್ ಅಂತ. ಇವತ್ತು ಬೇರೆ ಭಾಷೆಯ ಅನೇಕ ಯೂಟ್ಯೂಬರ್ಸ್ ಕೂಡ ಆ ಶಿವಣ್ಣನವರ ಐಸ್ ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಒಂದು ಸಣ್ಣ ಕ್ಯಾಮಿಯೋ ಮಾಡಿ ಹೆಚ್ಚು ಡೈಲಾಗ್ ಇಲ್ಲದೆ ಕೇವಲ ತಮ್ಮ ಕಣ್ಣ ಮುಖಾಂತರವೇ ಅಭಿನಯ ಮಾಡಿ ಇತರ ಭಾಷಿಕರಲ್ಲೂ ಯುನಾನಿಮಸ್ ಆಗಿ ಸೈ ಅನಿಸಿಕೊಳ್ಳೋದು ಕೇವಲ ಶಿವಣ್ಣನಿಗೆ ಮಾತ್ರ ಸಾಧ್ಯ. ಒಬ್ಬ ಕಲಾವಿದನಿಗೆ ಮಾತಿಗಿಂತಲೂ ಕಣ್ಣೇ ಹೆಚ್ಚು ಮಾತನಾಡುತ್ತದೆ ಅಂತ ಸಾಬೀತುಪಡಿಸಿದ್ದಾರೆ ನಮ್ಮ ಶಿವಣ್ಣ. ನಟನೆಯ ಬಹುಪಾಲು ಜವಾಬ್ದಾರಿ ಕಣ್ಣಿನದ್ದೇ. ಅಂತಹ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ನಟಿಸೋ ಅನೇಕ ನಟರುಗಳ ನಡುವೆ ಶಿವಣ್ಣರವರದು ಯೂನಿಕ್ ಸ್ಟೈಲ್. ನೀವು ಗನ್ನಲ್ಲಿ ಎಷ್ಟು ಜನ ನಿದ್ರಿಸಿದಿರೋ, ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲೇ ಎದುರಿಸಿದ್ದೀನಿ ಅನ್ನೋ ಡೈಲಾಗ್ ಶಿವಣ್ಣನಿಗೆ ಬಿಟ್ಟರೆ ಬೇರೆ ಯಾರಿಗೂ ಸೂಟಾಗಲ್ಲ. ಇನ್ನೂ ಪ್ಯಾನ್ ಇಂಡಿಯನ್ ಸಿನಿಮಾ ಮಾಡಿದರೆ ಕೇವಲ ಒಂದು ಕ್ಯಾಮಿಯೋ ರೋಲ್ಗೆ ಈ ರೇಂಜ್ಗೆ ಜನ ಫಿದಾ ಆಗಿದ್ದಾರೆ ಅಂದರೆ, ಇನ್ನು ಗೋಸ್ಟ್ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಹಿಟ್ ಆದರೆ ಏನು ಗತಿ. ಈ ವಯಸ್ಸಿನಲ್ಲಿ ಈ ಫಿಸಿಕ್ಕು, ಸ್ಟೈಲು, ಚಾರ್ಮ್ ಜೊತೆಗೆ ಆ ಕಣ್ಣಲ್ಲಿ ಸ್ಪಾರ್ಕ್ನ ಇನ್ನೂ ಕಾಪಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ನಿಮಗೊಂದು ಹ್ಯಾಟ್ಸ್ ಆಫ್. ಇದೇ ರೀತಿ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾ ಸದಾ ನಮ್ಮನ್ನು ರಂಜಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದು ನನ್ನ ಧರ್ಮ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್.